ಅನಿಸಿಕೆಗಳು ಅನುಭವ ಮತ್ತು ಪರಿಸರದಿಂದ ಉತ್ಪತ್ತಿಯಾಗುತ್ತದೆ. ಈಗ ಶಿವಕುಮಾರ್ ಅವರನ್ನು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಗುರುವಿಂದ ಬಂಧುಗಳು, ಗುರುವಿಂದ ಪರದೈವ, ಗುರುವಿಂದ ಲಾಭದ ಪುಣ್ಯ ಲೋಕಕ್ಕೆ, ಗುರುವಿನಿಂದ ಮುಕ್ತಿ ಸರ್ವಜ್ಞ ಎಂಬ ಸರ್ವಜ್ಞನ ಸೂಕ್ತಿಯನ್ನು ನೆನಪು ಮಾಡಿಕೊಳ್ತಾ ಗುರುವಿನ ಕಾಣಿಕೆಯನ್ನ ಅವರ ಕೃಪೆಯನ್ನ ನಾವು ಸ್ಮರಿಸಿಕೊಳ್ಳೋ ದಿನ ಇದು. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಸಹಪಾಠಿ ಮಿತ್ರರೇ ಹಾಗೂ ಪೋಷಕರೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿ, ನಾವು ಈ ಒಂದು 2 ವರ್ಷದ ಬಿಎಡ್ ಶಿಕ್ಷಣವನ್ನ ಬಹಳ ಆನಂದದಿಂದ, 2 ವರ್ಷಗಳ ಶಿಕ್ಷಣವನ್ನು ಹೇಗೆ ಕಳೆದ್ರಿ ಅನ್ನೋ ಒಂದು ಒಂದು ಸಮಯನ ಹೇಗೆ ಗೊತ್ತಾಗ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಅಂತ ಒಂದು ಸಮಯದಲ್ಲಿ ನಮ್ಮ ಸಹಾಯಕ್ಕೆ ನಮ್ಮ ಶಿಕ್ಷಕರು, ನಮ್ಮ ಪೋಷಕರು, ನಮ್ಮ ಸದಾ ಬೆಂಗಾಲವರು ನಿಂತಿದ್ರು. ಅವರಿಗೆ ಈ ಕ್ಷಣದ ಎಲ್ಲ ಅಭಿನಂದನೆಗಳನ್ನ, ಗೌರವಗಳನ್ನ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನು ಇವತ್ತು 2 ವರ್ಷದ ಅನುಭವಗಳನ್ನ ಇಟ್ಟುಕೊಂಡು ವಿದ್ಯಾರ್ಥಿಗಳ 49 ವಿದ್ಯಾರ್ಥಿಗಳ ಅನುಭವಗಳನ್ನ ಎಲ್ಲರೂ ಬಂದು ಹೇಳೋಕ್ಕಾಗಲ್ಲ, ನಿಮ್ಮ ಪ್ರತಿನಿಧಿಗಳಾಗಿ ನಾವು ನಿಮ್ಮ 3 ವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿದೆ. ಆ ಒಂದು ಪ್ರತಿಸ್ಪರ್ಧಿಯಾಗಿ ಆ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಬಹಳಷ್ಟು ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂತಹ ವಿದ್ಯಾರ್ಥಿ, ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಎಷ್ಟೋ ವಿದ್ಯಾರ್ಥಿಗಳು ನಗರ ಪ್ರದೇಶದಲ್ಲಿ ಶಿಕ್ಷಣ ಪಡೆಯೋದು ಬಹಳ ಕಡಿಮೆ ಎಷ್ಟೋ ಕಾರಣಗಳಿಂದ, ಇಂಗ್ಲಿಷ್ ಮೀಡಿಯಂ, ಅದರಲ್ಲೊಂದು ಇಂಗ್ಲಿಷ್ ಮೀಡಿಯಂ ಅನ್ನೋ ಒಂದು ಕಾರಣದಿಂದ ಆ ಒಂದು ಕೊರತೆ ನಮ್ಮಲ್ಲೂ ಬಹಳಷ್ಟು ಬಾರಿ ಕಾಡಿದ್ದುಂಟು. ಇಂಗ್ಲಿಷ್ ಅನ್ನೋದು ನಮ್ಮನ್ನ ಕಾಡಿದ್ದು ಉಂಟು. ಆದ್ರೆ ಯಾವತ್ತೂ ಕೂಡ ಅದು ನಮ್ಮನ್ನ ಬೆಂಬಿಡದೆ ಕಾಡದೇ ಇರುವಂತ ರೀತಿ ನಮ್ಮ ಶಿಕ್ಷಕರು ನಮ್ಮ ಬೆನ್ನಿಂದ ನಿಂತರು. ಶಿವಕುಮಾರ್, ಇಂಗ್ಲಿಷ್ ಒಂದು ಭಾಷೆ ಅಷ್ಟೇ, ನಿನ್ನ ಭಾವನೆಗಳು ಪರಿಶುದ್ಧವಾಗಿದ್ರೆ, ನಿನ್ನ ಪರಿಶ್ರಮ ನೇರವಾಗಿದ್ರೆ, ಗುರಿ ಸ್ಪಷ್ಟವಾಗಿದ್ರೆ ನೀನು ತಲುಪಬೇಕಾದ ದಾರಿಯನ್ನು ತಲುಪಬಹುದು. ಅದಕ್ಕೆ ಭಾಷೆ ಒಂದು ಯಾವುದೇ ಅಡ್ಡಿ ಆಗಲಾರದು ಅಂತ ಹೇಳಿ ನಮ್ಮ ಹಿಂದೆ ಸದಾಕಾಲವೂ ಇದ್ದಂತಹ ನಮ್ಮ ಶಿಕ್ಷಕರಿಗೆ ನಾನು ಈ ಒಂದು ಸನ್ನಿವೇಶದಲ್ಲಿ ನನ್ನ ತುಂಬುದ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಹಾಗೆ 49 ವಿದ್ಯಾರ್ಥಿಗಳು ಸಹಪಾಠಿಗಳಿದ್ದರೂ ಕೂಡ 49 ವ್ಯಕ್ತಿತ್ವಗಳು, 49 ಪ್ರೇರಣೆಗಳು, ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ಪ್ರೇರೇಪಣೆ ಮಾಡುವಂತಹ ಅದ್ಭುತ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿತ್ವವನ್ನು ಹೊಂದಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮೆಲ್ಲ ಯಶಸ್ಸು ಹೋರಾಟದ ಹಿಂದಿನ ಶಕ್ತಿ ನಮ್ಮ ಪೋಷಕರು. ನಮ್ಮನ್ನ ಈ ಒಂದು ಪ್ರಕಾಶವಾದ ಬೆಳಕಿಗೆ ನೀವು ಪ್ರಕಾಶಿಸಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನ ಮುಂದಿನ ಸಾಲಲ್ಲಿ ಕೊಟ್ಟು ಎಲ್ಲೋ ಕತ್ತಲಿನ ಸಾಲಿನಲ್ಲಿ ಹಿಂದೆ ಕುಂತು ನಮ್ಮ ಸಕ್ಸಸ್ ನ ನಮ್ಮ ಗೆಲುವನ್ನ ಆರಾಧಿಸ್ತಿರುವಂತಹ, ಸಂತೃಪ್ತಿ ಪಡ್ತಿರುವಂತಹ ಎಲ್ಲಾ ಪೋಷಕರಿಗೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಅವರ ಋಣಿಯಾಗಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಬಹಳಷ್ಟು ಅನುಭವಗಳಿಂದ ಬಹಳಷ್ಟು ಮೌಲ್ಯಗಳನ್ನ ನನ್ನ ಸಂಸ್ಥೆ ಕಲಿಸಿದೆ. ಅಲ್ಲ ಮೀನ್ ಅಂದ್ರೆ ವಿಶ್ವಾಸಾರ್ಹ, ನಂಬಿಕಾರ್ಹ ಅಂತ ಅರ್ಥ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮಹಮ್ಮದ್ ಪೈಗಂಬರರಿಗೆ, ಅಲ್ಲಿನ ಜನ ಮಹಮ್ಮದ್ ಪೈಗಂಬರರಿಗೆ ಕೊಟ್ಟಂತಹ ಬಿರುದು ನಂಬಿಕಾರ್ಹ ಅಂತ. ಆ ಹೆಸರಿಗೆ ತಕ್ಕಂತೆ ನಮ್ಮ ನಂಬಿಕೆಗಳನ್ನ ಉಸಿಗೊಳಿಸದೆ, ನಮ್ಮ ನಂಬಿಕೆಗಳನ್ನ ಮತ್ತಷ್ಟು ಗಟ್ಟಿಗೊಳಿಸಿದಂತಹ ನಮ್ಮ ಸಂಸ್ಥೆಯ ಎಲ್ಲಾ ಸಿಬ್ಬಂದಿಗಳಿಗೆ ಮತ್ತು ಅಧ್ಯಕ್ಷರಿಗೆ, ಸಂಸ್ಥಾಪಕರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಋಣಿಯಾಗಿರ್ತೀವಿ ಅಂತ ಹೇಳಿ ನನ್ನ ಮಾತು. ಧನ್ಯವಾದಗಳು.